Vale. Buenas tardes. Sí, mon, mon, mon. Sir, 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 sir. ಸರಿ ಈಗ ಪಾಂಡವಪುರ ಇನ್ಸಿಡೆಂಟ್ ಮಂಡ್ಯದಲ್ಲಿ ಬಸ್ಮುರ್ ಅಂತ ನಡೆದು 25 ಪಾಂಡವಪುರದ ಹತ್ರ ಒಂದು ಹಳ್ಳಿಗೆ ಬಸ್ಸು ಕೆನಾಲ್ಗೆ ಬಿದ್ದು ಬಸ್ನಲ್ಲಿರೋರು ಒಬ್ಬ ಹುಡುಗನ ಬಿಟ್ಟು ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಮುಳುಗಡೆ ಆಗಿದ್ದಾರೆ. 25-30 ಶವ ಹೊರಗಡೆ ತಟ್ಟಿದ್ದಾರೆ. ಇನ್ನೂ ಎಷ್ಟು ಒಳಗಡೆ ಸಿಕ್ಕಾಕೊಂಡಿದೆ ಇನ್ನೂ ಮಾಡ್ತಾ ಇದ್ದಾರೆ, ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಇದು ದುರದೃಷ್ಟಕರ. ಯಾರಿಂದ ತಪ್ಪಾಗಿದೆ? ಡ್ರೈವರ್ ಓಡಿ ಹೋಗಿದ್ದಾನೆ, ಅದರಿಂದ ಡ್ರೈವರ್ನ ಹುಡುಕ್ತಿದ್ದಾರೆ. ಯಾಕೆ ಈ ರೀತಿ ಆಗಿದೆ ಅನ್ನೋದು ಯಾರಿಗೂ ಕೂಡ ಇನ್ನೂ ಗೊತ್ತಿಲ್ಲ. ಸರ್ಕಾರದಿಂದ ಅದೆಲ್ಲ ಮುಖ್ಯಮಂತ್ರಿಗಳು ಈಗ ಹೋಗಿದ್ದಾರೆ, ಅವರು ಘೋಷಣೆ ಮಾಡ್ತಾರೆ ಮತ್ತು ನಾನು ಸಾಧ್ಯ ಆದರೆ ನಾಳೆ ಅದಕ್ಕೆ ಬಿದ್ದರೆ ನಾನು ಕೂಡ ಹೋಗ್ತೇನೆ. ಸರ್ಕಾರ ಫೋನ್ ಕದ್ದಾಲಿಕೆ ಮಾಡ್ತಾ ಇದೆ ಅಂತ ಹೇಳಿ ಬಿಜೆಪಿಯವರು ಆರೋಪ ಮಾಡ್ತಾರೆ. ಯಾವಾಗಲೂ ಮಾಡ್ತಾನೆ ಇರ್ತಾರೆ ಆರೋಪ, ಬೇಕಾದ ಮಾಡ್ತಾರೆ. ಅವ್ರು ಮಾಡಿದ ಆರೋಪ ಎಲ್ಲ ಸತ್ಯ ಅಂತೇಳಿ ನೀವು ಭಾವಿಸ್ಬೇಡಿ, ರಾಜ್ಯದ ಜನತೆನೂ ಭಾವಿಸೋದಿಲ್ಲ. ನಿಮ್ಮ ಶಾಸಕರೀಗ ಸರ್ಕಾರ ಟೇಕಾಫ್ ಆಗಿಲ್ಲ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಸಂಶಯ ಮಾಧ್ಯಮದಲ್ಲಿ ಕೇಳಿದೆ ಬಂದಿದೆ. ಅದು ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ ಗೊತ್ತಿಲ್ಲ. ನಾನು ಅವ್ರಿಗೆ ಮಾತಾಡ್ತೇನೆ, ಸರ್ಕಾರ ಯಾವ ರೀತಿ ಅವರು ಅವರ ಭಾವನೆಯಿಂದ ಆ ರೀತಿ ಹೇಳಿದ್ದಾರೆ, ಏನಕ್ಕೆ ಆ ಥರ ಹೇಳಿದ್ದಾರೆ ಗೊತ್ತಿಲ್ಲ. ರಾಮ ಮಂದಿರ ಇಶ್ಯೂ ಬಗ್ಗೆ ಈಗ ಪೊಲಿಟಿಸೈಸ್ ಮಾಡಲಿಕ್ಕೆ ಅಂತಾರೆ, ರಿಯಲ್ ಇಶ್ಯೂ ಆ ಥರ ಇದೆಯಾ? ಹೇಗೆ ರಾಮ ಮಂದಿರ ದೇಶದಲ್ಲಿ ರಾಜಕಾರಣವನ್ನು ಮಾಡೋದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಅಡಿಪಾಯ ಹಾಕಿದರು. ಸುಮಾರು ಚುನಾವಣೆಗಳನ್ನು ಅದರ ಹೆಸರಿನಲ್ಲಿ ಮಾಡಿದ್ದಾರೆ. ದೇವರ ಹೆಸರಿನಲ್ಲಿ ಅವರು ಹಣ ಕಲೆಕ್ಟ್ ಮಾಡಿದರು, ಇಟ್ಟಿಗೆ ಕಲೆಕ್ಟ್ ಮಾಡಿದರು, ಇಡೀ ದೇಶದಲ್ಲಿ ಪಾದಯಾತ್ರೆಗಳು ಮಾಡಿದರು. ಆದರೆ ರಾಮ ಮಂದಿರ ಮಾತ್ರ ಆಗಲೇ ಇಲ್ಲ. ಪ್ರತಿ ಚುನಾವಣೆ ಬಂದಾಗೆಲ್ಲ ಇಂಥ ಈ ಇಶ್ಯೂವನ್ನು, ರಾಮ ಮಂದಿರದ ಇಶ್ಯೂವನ್ನು ಅವರು ಕೈಗೆತ್ತಿಕೊಳ್ತಾರೆ. ಅದು ನೇರವಾಗಿ ರಾಜಕೀಯ ದುರುದ್ದೇಶದಿಂದ ಅವರು ಮಾಡ್ತಾ ಇರೋದು ನಮಗೆಲ್ಲರಿಗೂ ಕೂಡ ಇದೆ. ದೇಶದ ಜನರಿಗೆ ಇವತ್ತು ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ತಕ್ಕ ಉತ್ತರ ದೇಶದ ಜನತೆ ಕೊಡ್ತಾರೆ ಅಂಥೇಳಿ ನಾನು 2019 ನಾ ಕೊಡ್ತಾರೆ ಅವರಿಗೆ ಉತ್ತರ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ಈಗ ಇಡೀ ಪೊಲೀಸ್ ಇಲಾಖೆ ಔರಾದ್ಕಾರ್ ವರದಿಯನ್ನು ನಿರೀಕ್ಷೆ ಮಾಡ್ತಿದೆ. ಡಿಸೆಂಬರ್ 1 ನೀವು ಡೆಡ್ಲೈನ್ ಕೊಟ್ಟಿದ್ದೀರಿ. ಡಿಸೆಂಬರ್ ಏನಿಲ್ಲ, ನಾನು ಯಾವುದು ಡೆಡ್ಲೈನ್ ಕೊಟ್ಟಲಿಲ್ಲ. ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾನೆ, ಅನುಷ್ಠಾನ ಮಾಡ್ತೇವೆ. ಅಂದರೆ ಎಲ್ಲ ಕುಟುಂಬಗಳು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ ನಿಮ್ಮ ಸರ್ಕಾರ. ನಾವು ಯಾವುದು ತಾರೀಖು ನಿಗದಿ ಮಾಡಿಲ್ಲ, ಆದರೆ ಖಂಡಿತವಾಗಿ ಔರಾದ್ಕಾರ್ ವರದಿಯನ್ನು ಇಡೀ ದೇಶದಲ್ಲಿ ಏನು ಪೊಲೀಸ್ ಇಲಾಖೆಗಳಲ್ಲಿ ಯಾವ್ಯಾವ ಸಂಬಳ ಕೊಡ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ನಾವು ಆ ವರದಿಯಲ್ಲಿ ಅವರು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಏನೆಲ್ಲ ನ್ಯಾಯ ಸಿಗಬೇಕು ಅನ್ನೋದನ್ನು ನಾನು ಈಗಾಗಲೇ ಅನೇಕ ಬಾರಿ ಚರ್ಚೆ ಮಾಡಿದ್ದೇನೆ, ಅದನ್ನು ಅನುಷ್ಠಾನ ಮಾಡ್ತೇವೆ. ಈ ವರ್ಷದೊಳಗೆ ಆಗ್ಬೋದಂದ್ರೆ ನಾಳೆ ಇವಾಗ ಪೊಲೀಸ್ ಎಕ್ಸಾಮ್ ಒಂದು ನಡಿಬೇಕಾಗಿತ್ತು, ಅದು ಮತ್ತೆ 2nd ಬಾರಿ ಪೋಸ್ಟ್ಪೋನ್ ಮಾಡಿದೆ. ಅನೇಕ ಕಾರಣದಿಂದ ಅಲ್ಲಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಅದನ್ನು ನೆಕ್ಸ್ಟ್ ಡೇಟನ್ನು ಅವರು ಔರಾದ್ಕರ್ ಅವರೇ ಅನೌನ್ಸ್ ಮಾಡ್ತಾರೆ. ಯಾವ ಕಾರ್ಯಕ್ರಮ ಇಲ್ಲಿ ಮಂಜೇಶ್ವರದಲ್ಲಿ UDF ನಮ್ಮ ಪಾರ್ಟ್ನರ್ಸ್ ಏನಿದ್ದಾರೆ UML ನವರು, ಅವರು ನನ್ನನ್ನು ಯೂತ್ ಅಂದರೆ ಯುವಕರದ್ದು ಒಂದು ಕಾರ್ಯಕ್ರಮ, ಅಲ್ಲಿ ಒಂದು ಪಾದಯಾತ್ರೆ ಮಾಡ್ತಾರೆ 30 ದಿವಸ, ಅದಕ್ಕೆ ಕರೆದಿದ್ದಾರೆ ಇದನ್ನು ಲಾಂಚ್ ಮಾಡೋದಕ್ಕೆ. ಅದ ನಂತರ ನಾನು ಇಲ್ಲಿ ಇಂಟರ್ ಯೂನಿವರ್ಸಿಟಿ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಆಗ್ತಾಯಿದೆ ಇಲ್ಲಿ ಮೂಡಬಿದ್ರಿಯಲ್ಲಿ, ಅದರಲ್ಲಿ ಕೂಡ ಭಾಗವಹಿಸ್ತೀನಿ. ಸರಿ ಸರ್, ಒಂದೇ ಲಾಸ್ಟ್.